ಹಲೋ ಫ್ರೆಂಡ್ಸ್, ನಾನು ಭಾರತಿ. ಲರ್ನ್ ಲೈಕ್ ಎ ಚೈಲ್ಡ್ 1.com ನಿಂದ ಸ್ನೇಹಿತರೆ, ಎಸ್ಎಸ್ಎಲ್ಸಿ ಪಬ್ಲಿಕ್ ಪರೀಕ್ಷೆ 2019 ಮತ್ತು 20ನೇ ಸಾಲಿನ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಬರಬಹುದಾದಂತ ಅತ್ಯಂತ ಮುಖ್ಯವಾದಂತ 3 ಅಂಕದ ಪ್ರಶ್ನೆಗಳನ್ನ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನಿಮ್ಗೆ ಕುತೂಹಲ ಅನ್ನಿಸ್ತಾ ಇದೆ, ಇವರಿಗೆ ಗೊತ್ತು 3 ಅಂಕದ ಪ್ರಶ್ನೆ ಅಂತ ಅಲ್ವಾ? ಹೌದು, ಈ 3 ಅಂಕದ ಪ್ರಶ್ನೆಗಳು ಇದೇ ಪ್ರಶ್ನೆಗಳೇ ಬರ್ತವೆ ಅನ್ನೋದನ್ನ ಖಚಿತವಾಗಿ ನಾನು ಹೇಳ್ತೀನಿ. ನಾನ್ ಮಾತ್ರನೇ ಅಲ್ಲ, ನನ್ನ ಹಾಗೆ ಎಕ್ಸ್ಪೀರಿಯನ್ಸ್ ಆಗಿರುವಂತಹ ಸುಮಾರು ಜನ ನಿಮ್ಮ ಶಿಕ್ಷಕರು ಕೂಡ ಹೇಳ್ತಾರೆ, ನಿಮ್ಗೆ ಹೇಳಿರಬಹುದು. ಆದ್ರೆ ನಾನು ಈ ವಿಡಿಯೋ ವಿಶೇಷವಾಗಿ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ರೂರಲ್ ಏರಿಯಾದಲ್ಲಿ ಕೆಲವು ಮಕ್ಕಳಿಗೆ ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ಗೊತ್ತಿರ್ಲಿಕ್ಕಿಲ್ಲ, ಜೊತೆಗೆ ಕರೆಸ್ಪಾಂಡೆನ್ಸ್ ಅಲ್ಲಿ ಪರೀಕ್ಷೆಯನ್ನ ಬರಿತಾ ಇರೋ ಮಕ್ಕಳಿಗೂ ಕೂಡ ಪ್ರಶ್ನೆ ಪತ್ರಿಕೆಯ ಒಂದು ಪ್ಯಾಟರ್ನ್ ಅರ್ಥ ಆಗಿರ್ಲಿಕ್ಕಿಲ್ಲ. ಜೊತೆಗೆ ಇನ್ನೆಷ್ಟೋ ಮಕ್ಕಳಿದ್ದಾರೆ, ನಾನು ಗಣಿತ ವಿಷಯದಲ್ಲಿ ಕಮ್ಮಿ ಅಂಕ ತೆಗಿತೀನಿ, ನನಗೆ ಆತ್ಮವಿಶ್ವಾಸ ಇಲ್ಲ ಅಂತ ಪದೇ ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ಬರಿತಾನೆ ಇದ್ದಾರೆ. ಆ ಎಲ್ಲಾ ಮಕ್ಕಳಿಗೆ ಆತ್ಮವಿಶ್ವಾಸ ಬರಲಿ ಅನ್ನೋದಕ್ಕೋಸ್ಕರ 3 ಅಂಕದ ಅತ್ಯಂತ ಮುಖ್ಯವಾದಂತಹ ಪ್ರಶ್ನೆಗಳು ಯಾವ ಘಟಕಗಳಲ್ಲಿ ಬರ್ತವೆ ಮತ್ತು ಯಾವ ಪ್ರಶ್ನೆಗಳು ಅನ್ನೋದನ್ನ ನಾನು ಹೇಳ್ತೀನಿ ಸ್ನೇಹಿತರೆ. ಆದ್ರೆ ಅದಕ್ಕೂ ಮುಂಚೆ ನಾವು ಪ್ರಶ್ನೆ ಪತ್ರಿಕೆಯ ಮಾದರಿ ಹೇಗಿರುತ್ತೆ, 3 ಅಂಕದ ಎಷ್ಟು ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ನಾವು ನೋಡೋಣ. ಜೊತೆಗೆ 3 ಅಂಕದ ಪ್ರಶ್ನೆಗಳು ಯಾವ್ಯಾವ ಘಟಕಗಳಲ್ಲಿ ಬರ್ತವೆ ಅನ್ನೋದನ್ನು ಕೂಡ ನಾವು ನೋಡೋಣ. ಓಕೆ, ಮೊದಲು ನಾವು ಸ್ವಲ್ಪ ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ಅನ್ನ ನೋಡಿದ್ರೆ, ನಾವು ಹಿಂದಿನ ವಿಡಿಯೋದಲ್ಲಿ ಅತ್ಯಂತ ಮುಖ್ಯವಾದಂತ 2 ಅಂಕದ ಪ್ರಶ್ನೆ ಯಾವ ಯಾವ ಘಟಕಗಳಲ್ಲಿ ಬರ್ಬೋದು ಅಂತ ಚರ್ಚೆ ಮಾಡ್ಬೇಕಾದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲೂ ಕೂಡ ನಾವು ಚರ್ಚೆ ಮಾಡಿದೀವಿ. ಸೊ ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಐ ಬಟನ್ ಅಲ್ಲಿ ಆ ವಿಡಿಯೋದ ಲಿಂಕ್ ಇದೆ, ಖಂಡಿತ ಫಸ್ಟ್ ಆ ವಿಡಿಯೋ ನೋಡಿ ನಂತರ ಈ ವಿಡಿಯೋವನ್ನ ನೀವು ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಫೈನ್, ಈಗ ನೋಡೋಣ ನಾವು ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ಅಲ್ಲಿ MCQs ಇರ್ತವೆ 8. ಸೊ 8 ಅಂಕಗಳಿಗೆ ನಿಮ್ಗೆ MCQs ಸಿಗ್ತವೆ, 1 ಅಂಕದ 8 ಪ್ರಶ್ನೆಗಳಿರ್ತವೆ. ಸೊ ಟೋಟಲ್ 16. ಅದೇ ರೀತಿ 2 ಅಂಕದ 8 ಪ್ರಶ್ನೆಗಳಿರ್ತವೆ, ಅವು ಕೂಡ 16 ಅಂಕಗಳಿಗೆ. ಸೊ 3 ಅಂಕದ 9 ಪ್ರಶ್ನೆಗಳಿರ್ತವೆ, 27 ಅಂಕಗಳಿಗೆ. ಅದೇ ರೀತಿ 4 ಅಂಕದ 4 ಪ್ರಶ್ನೆಗಳಿರ್ತವೆ, 16 ಅಂಕಗಳಿಗೆ. 5 ಅಂಕದ 1 ಪ್ರಶ್ನೆ ಇರುತ್ತೆ, ಅದು 5 ಅಂಕಗಳಿಗೆ. ಸೊ ಇದಿಷ್ಟು ನಮ್ಮ ಕ್ವಶನ್ ಪೇಪರ್. ಬಟ್ ಇವತ್ ನಾವು ಟ್ರೈ ಮಾಡ್ತಾ ಇರುವಂತ ಏರಿಯಾ ಯಾವುದು ಅಂದ್ರೆ, 9 ಪ್ರಶ್ನೆಗಳು ಅಂದ್ರೆ 3 ಅಂಕದ 9 ಪ್ರಶ್ನೆಗಳಿರ್ತವೆ, 27 ಅಂಕಗಳಿಗೆ. ಓ, 27 ಅಂಕಗಳ ನೀವು ಹೇಳ್ಕೊಟ್ಬಿಟ್ರಿ ಅಂದ್ರೆ ಬೇರೆದ್ ನಾವೇನು ಓದ್ಕೊಳ್ಳೋದಿದ್ರು ಪರವಾಗಿಲ್ಲ, ಇನ್ 1 ಅಂಕ ಹೇಗೋ ತೆಗೆದ್ಬಿಟ್ಟು ಟೋಟಲಿ 28 ಮಾಡ್ಕೊಂಡು ಪಾಸ್ ಆಗ್ಬಿಡ್ತೀವಿ ಅಂತನ? ಹೌದು, ನಿಮ್ಮ ಆತ್ಮವಿಶ್ವಾಸ ಸರಿನೇ. 9 ಪ್ರಶ್ನೆಗಳನ್ನು ಕೂಡ ನಾವು ಗೆಸ್ ಮಾಡ್ಬೋದು. ಇದಕ್ಕೆ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಇಡೀ ಪುಸ್ತಕವನ್ನ ಸರಿಯಾಗಿ 1ನೇ ಪಾಠದಿಂದ 15ನೇ ಪಾಠಗಳವರೆಗೂ ಕ್ಲಿಯರ್ ಆಗಿ ಓದ್ಕೋಬೇಕಾಗತ್ತೆ. ಸೊ ನಾನು ಮ್ಯಾಥ್ಸ್ ಅಲ್ಲಿ ವೀಕ್ ಇದ್ದೀನಿ, ಇದೆಲ್ಲವೂ ಓದ್ಕೊಳ್ಳೋದು ನನ್ ಕಷ್ಟ ಅಂತ ನೀವು ಅನ್ಕೊಳ್ಳೋದಾದ್ರೆ, ನೀವು ಒಂದು ನಮ್ಮ SSLC ಬೋರ್ಡ್ ನಿಂದ ಕೊಟ್ಟಿರುವಂತಹ 2 ಮಾದರಿ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಹೋದ ವರ್ಷ ಅಂದ್ರೆ 2018-19 ಸಾಲಿಗೆ ಕೊಟ್ಟಿರುವಂತಹ 1 ವಾರ್ಷಿಕ ಪ್ರಶ್ನೆ ಪತ್ರಿಕೆ ಅಂದ್ರೆ ಪಬ್ಲಿಕ್ ಪರೀಕ್ಷೆಯಲ್ಲಿ ಬಂತಲ್ಲ ಅದು, ಜೊತೆಗೆ 1 ಸಪ್ಲಿಮೆಂಟರಿ ಎಕ್ಸಾಮ್ ಜೂನ್ ಅಲ್ಲಿ ಬಂತು ಅದು, ಈ 4 ಪ್ರಶ್ನೆ ಪತ್ರಿಕೆಗಳನ್ನ ಮುಂದಿಟ್ಕೊಂಡು ಅನಾಲಿಸಿಸ್ ಮಾಡಿದ್ರಿ ಅಂದ್ರೆ ನನ್ನ ಹಾಗೇನೆ ನೀವು ಎಕ್ಸ್ಪರ್ಟ್ ಆಗಿ ಇಲ್ಲೇ ಪ್ರಶ್ನೆ ಬರುತ್ತೆ ಅನ್ನೋದನ್ನ ಹೇಳಬಹುದು. ಸರಿ, ಈಗ ನಿಮ್ಮ ಕುತೂಹಲದ ವಿಷಯ, ಯಾವ ಪಾಠಗಳಲ್ಲಿ 3 ಅಂಕದ ಪ್ರಶ್ನೆಗಳು ಬರ್ತವೆ ಅಂತ. ನಾನು ನಿಮ್ಗೆ 9 ಪ್ರಶ್ನೆಗಳು ಇಲ್ಲೇ ಬರುತ್ತೆ, ಇಂಥ ಘಟಕದಲ್ಲೇ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದ್ರೆ ಕೆಲವೊಂದು ಘಟಕಗಳಲ್ಲಿ ಆ ಪ್ರಶ್ನೆಗಳನ್ನ ಬಿಟ್ಟು ಬೇರೆ ಪ್ರಶ್ನೆಗಳನ್ನ ತೆಗೆಯೋದಕ್ಕೆ ಆಗ್ಲಿಕ್ಕಿಲ್ಲ. ಸೊ ಅಂತ ಸಂದರ್ಭದಲ್ಲಿ ನಿಮ್ಗೆ 3 ಅಂಕದ ಪ್ರಶ್ನೆ ಇದೇ ಪಾಠದಲ್ಲಿ ಇದೇ ಬರುತ್ತೆ ಅನ್ನೋದನ್ನ ಕೆಲವು ಕಡೆ ಮಾತ್ರ ನಾನು ಹೇಳ್ಬೋದು. ಅಂತ ಪ್ರಶ್ನೆಗಳು ಎಷ್ಟು ಅಂತ ನೀವು ನನ್ನನ್ನು ಕೇಳೋದಾದ್ರೆ, 4 ಪ್ರಶ್ನೆಗಳನ್ನ ಅಂದ್ರೆ ನಾನು ನಿಮ್ಗೆ 3 ಅಂಕದ 4 ಪ್ರಶ್ನೆಗಳನ್ನ ಇಂಥ ಘಟಕಗಳಲ್ಲೇ ಬರ್ತವೆ ಅಂತ ಸ್ವಲ್ಪ ಪ್ರಶ್ನೆಗಳನ್ನೇ ಹೇಳ್ಕೊಟ್ಟು ಇದನ್ನ ಓದ್ಕೊಂಡ್ರಿ ಅಂದ್ರೆ ನಿಮ್ಗೆ ಗ್ಯಾರಂಟಿ 12 ಅಂಕಗಳು ಬರ್ತವೆ ಅನ್ನೋದನ್ನ ನಾನು ಸರಿಯಾಗಿ ಊಹಿಸಿ ಹೇಳಬಲ್ಲೆ. ಆ ಕೆಲಸವನ್ನ ನಾನು ನಿಮ್ಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಮೊದಲನೆಯ ನಾವು ಪ್ರಶ್ನೆಯನ್ನ ತಗೊಳ್ಳೋದಾದ್ರೆ, ನೀವು ನೇರವಾಗಿ ವೃತ್ತಗಳು ಘಟಕವನ್ನ ತೆಗಿರಿ. ಈ ವೃತ್ತಗಳು ಘಟಕದಲ್ಲಿ ನಿಮಗೆ 2 ಪ್ರಮೇಯಗಳಿದ್ದಾವೆ. ಪ್ರಮೇಯವನ್ನ ನೀವು ನೋಟ್ ಮಾಡ್ಕೊಳ್ಳಿ ಮಕ್ಕಳೇ. ಈ 2 ಪ್ರಮೇಯಗಳಲ್ಲಿ 1 ಪ್ರಮೇಯ ನಿಮ್ಗೆ ಗ್ಯಾರಂಟಿ ಬರುತ್ತೆ, 1
ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತಹ ಪ್ರಮೇಯ. ಸೊ ಪ್ರಮೇಯವನ್ನ ನಾನು ಇಲ್ಲಿ ಕಲಿಸೋದಿಲ್ಲ, ಪ್ರಮೇಯವನ್ನ ಕಲಿಸೋದಕ್ಕೆ ವಿವರವಾಗಿ ಬೇರೆ ವಿಡಿಯೋಗಳನ್ನ ಮಾಡ್ತೀನಿ, ಅಲ್ಲಿ ನಾನು ನಿಮ್ಗೆ ಪ್ರಮೇಯವನ್ನ ಹೇಗೆ ಕಲಿಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಜೊತೆಗೆ ಇನ್ನೊಂದು ಪ್ರಮೇಯ ಇದೆ ಅದೇ ಘಟಕದಲ್ಲಿ, ಅದು ಯಾವುದಪ್ಪ ಅಂದ್ರೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅಂತ. ಪ್ರಮೇಯ 4.1 ಈ ರೀತಿ ಚಿತ್ರ ಇರುವಂತಹ ಒಂದು ಪ್ರಮೇಯ ಇದೆ, ಅಲ್ಲಿ ನೀವು ಇದನ್ನ ಗುರ್ತ್ ಮಾಡ್ಕೊಳ್ಳಿ. ಈ ಎರಡೂ ಪ್ರಮೇಯಗಳನ್ನ ಕಲೀರಿ. ಈ ಎರಡೂ ಪ್ರಮೇಯಗಳಲ್ಲಿ ಒಂದು ಪ್ರಮೇಯ ನಿಮ್ಗೆ ಗ್ಯಾರಂಟಿ ಬರುತ್ತೆ. ಈ ಎರಡು ಪ್ರಮೇಯಗಳನ್ನ ನೀವು ಕಲ್ತಿದ್ದೆ ಆದ್ರೆ 3 ಅಂಕಗಳು ನಿಮ್ಮ ಪಾಕೆಟ್ ಅಲ್ಲಿ ಇದಾವೆ ಅನ್ನುವಂತ ಆತ್ಮವಿಶ್ವಾಸವನ್ನ ನೀವು ಪಡ್ಕೋಬಹುದು ಖಂಡಿತ. ಮುಂದಿನ ಪ್ರಶ್ನೆಗೆ ನಾವು ಹೋಗ್ಬೋದಾ ಹಾಗಾದ್ರೆ? ಸರಿ, ಮುಂದಿನ ಪ್ರಶ್ನೆ ಯಾವ ಘಟಕದ ಮೇಲೆ ಬರುತ್ತೆ ಅನ್ನೋದನ್ನ ನಾವು ನೋಡೋಣ. ಸೊ ವೃತ್ತಗಳಲ್ಲಿ 3 ಅಂಕಗಳು ನಿಮ್ಗೆ ಬಂದ್ವು ಅಂತಾನೆ ಇಟ್ಕೊಳ್ಳಿ, ಎರಡು ಪ್ರಮೇಯಗಳನ್ನ ನೀವು ಕಲ್ತ್ರೆ. ಓಕೆ, ನೆಕ್ಸ್ಟ್ ನಾವು 6ನೆಯ ಘಟಕ ರಚನೆಗಳಿಗೆ ಹೋಗೋಣ. ನೀವು ಕೂಡ ರಚನೆಗಳು ನಿಮ್ಮ ಪುಸ್ತಕದಲ್ಲಿ ತೆಗೆದಿಟ್ಕೊಳ್ಳಿ. ಈ ರಚನೆಗಳು ಘಟಕದಲ್ಲಿ ನಾವು 2 ಅಂಕದ ಪ್ರಶ್ನೆಗಳಿಗೂ ಕೂಡ ನಾವು ರಚನೆಗಳು ಘಟಕವನ್ನ ಅಲ್ಲಿ ತಗೊಂಡಿದ್ವಿ. 2 ಅಂಕದ ಪ್ರಶ್ನೆಗಳು ಅಂದ್ರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನ ರಚಿಸೋದು, ಮತ್ತೆ ಕೇಂದ್ರ ಕೋನವನ್ನ ಕೊಟ್ಟಾಗ ತ್ರಿಜ್ಯದ ಅಂತ್ಯ ಬಿಂದುಗಳಲ್ಲಿ ಸ್ಪರ್ಶಕಗಳನ್ನ ರಚಿಸೋದು, ಮತ್ತೆ ಸ್ಪರ್ಶಕಗಳ ನಡುವಿನ ಕೋನವನ್ನ ಕೊಟ್ಟಾಗ ಸ್ಪರ್ಶಕಗಳನ್ನ ರಚಿಸೋದು ಇತ್ಯಾದಿ ಲೆಕ್ಕಗಳನ್ನ ನಾವು 2 ಅಂಕಕ್ಕೆ ನೋಡಿದ್ವಿ. ಆ ಪ್ರಶ್ನೆಗಳನ್ನು ಕೂಡ ನೀವು ಖಚಿತ ಮಾಡ್ಕೊಳ್ಳಿ ಸ್ನೇಹಿತರೆ. ಜೊತೆಗೆ ರಚನೆಗಳು ಘಟಕದಲ್ಲೇ 3 ಅಂಕದ ಇನ್ನೊಂದು ಪ್ರಶ್ನೆ ಬರೋದ್ರಿಂದ ಈ ಘಟಕ ನಮ್ಗೆ ಅತ್ಯಂತ ಮುಖ್ಯ. ಟೋಟಲಿ ರಚನೆಗಳನ್ನ ನೀವು ತುಂಬಾ 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 ನೀಟಾಗಿ ಓದ್ಕೊಳ್ಳಿ. ಓಕೆ, ಈಗ ರಚನೆಗಳು ಘಟಕದಲ್ಲಿ ನಮ್ಗೆ 3 ಅಂಕದ ಪ್ರಶ್ನೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ನಾವು. ಓಕೆ, ಇಲ್ಲಿ ನೋಡಿ. ಸೊ 3 ಅಂಕದ ಪ್ರಶ್ನೆಗಳು, ಒಂದು ತ್ರಿಭುಜವನ್ನ ನೀವು ರಚಿಸಬೇಕಾಗುತ್ತೆ. ತ್ರಿಭುಜವನ್ನ ರಚಿಸೋದಕ್ಕೆ ಮಾಹಿತಿಯನ್ನ ಕೊಟ್ಟಿರ್ತಾರೆ, ಬಾಹುಗಳ ಉದ್ದಗಳನ್ನ ಕೊಟ್ಟಿರ್ತಾರೆ, ಕೋನವನ್ನ ಕೊಟ್ಟಿರ್ತಾರೆ. ಆ ಮಾಹಿತಿಯನ್ನ ತೆಗೆದುಕೊಂಡು ನಾವು ತ್ರಿಭುಜಗಳನ್ನ ರಚನೆ ಮಾಡಬೇಕು. ತ್ರಿಭುಜವನ್ನ ರಚನೆ ಮಾಡಿದ್ರೆ ಆಗೋಗ್ಲಿಲ್ಲ, ಮೊದಲು ಒಂದು ತ್ರಿಭುಜವನ್ನ ರಚನೆ ಮಾಡಿ, ರಚನೆ ಮಾಡಿರುವಂತಹ ತ್ರಿಭುಜಕ್ಕೆ ಒಂದು ಸಮರೂಪಿಯಾದಂತಹ ತ್ರಿಭುಜವನ್ನ ನಾವಿಲ್ಲಿ ರಚಿಸಬೇಕು. ಮೊದಲು ರಚಿಸಿರುವಂತಹ ತ್ರಿಭುಜ, ಆಮೇಲೆ ರಚಿಸಿರುವಂತಹ ತ್ರಿಭುಜಕ್ಕೆ ಇರುವಂತಹ ಬಾಹುಗಳ ಅನುಪಾತವನ್ನ ಕೂಡ ಕೊಟ್ಟಿರ್ತಾರೆ. 3/4, 4/5, 2/3, ಈ ರೀತಿ ನಮ್ಗೆ ಅನುಪಾತವನ್ನು ಕೂಡ ಕೊಟ್ಟಿರ್ತಾರೆ. ಅದನ್ನ ನಾವು ಸ್ಕೇಲ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಅಲ್ವಾ. ಸೊ ಈ ಅನುಪಾತವನ್ನ ಬಳಸಿಕೊಂಡು ನಾವು ಸಮರೂಪ ತ್ರಿಭುಜಗಳನ್ನ ರಚಿಸಬೇಕು. ಟೋಟಲಿ ಸಮರೂಪ ತ್ರಿಭುಜಗಳಲ್ಲಿ ನಿಮ್ಗೆ 5, 6, 7, 2, 3, 4 ಅಂದ್ರೆ ಟೋಟಲಿ 2 ರಿಂದ 7 ಲೆಕ್ಕಗಳು ಇದಾವೆ ನಿಮ್ಮ ಪುಸ್ತಕದಲ್ಲಿ. ಆ 7 ಪ್ರಶ್ನೆಗಳನ್ನ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಖಂಡಿತ ಈ ಭಾಗದಲ್ಲಿ 3 ಅಂಕಗಳು ಬಂದೇ ಬರ್ತವೆ. ಇದ್ರ ಗ್ಯಾರಂಟಿ ನಾ ನಿಮ್ಗೆ ಕೊಡ್ತೀನಿ. ಸೊ ಇದನ್ನ ಬಿಟ್ರೆ ರಚನೆಗಳು ಘಟಕದಲ್ಲಿ 3 ಅಂಕದ ಒಂದು ಪ್ರಶ್ನೆ ಆಯ್ತು, ವೃತ್ತಗಳು ಘಟಕದಲ್ಲಿ 3 ಅಂಕದ ಒಂದು ಪ್ರಶ್ನೆ ಆಯ್ತು. ಸೊ 6 ಅಂಕಗಳು ನಮ್ಗೆ ಸಿಕ್ಕಂಗಾಯ್ತು. ನೆಕ್ಸ್ಟ್ ನಾವು ಇನ್ನೂ 3 ಅಂಕಗಳು ಖಚಿತವಾಗಿ ಬರುವಂತಹ ಘಟಕ ಯಾವುದು ಅನ್ನೋದನ್ನ ನೋಡೋಣ. ಇದು ಸಂಖ್ಯಾಶಾಸ್ತ್ರ. ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರಕ್ಕೆ ಎಷ್ಟು ಬೇಕಾದ್ರೂ ಅಂಕಗಳನ್ನ ನಾವು ಕೊಟ್ಕೋಬಹುದು ಇವಾಗ ಥೀಮ್ ವೈಸ್ ಇರೋದ್ರಿಂದ. ಬಟ್ ಅಂದಾಜು 3 ಅಂಕದ 2 ಪ್ರಶ್ನೆಗಳು ಅಥವಾ 1 3 ಅಂಕದ ಪ್ರಶ್ನೆ, 1 2 ಅಂಕದ ಪ್ರಶ್ನೆ ಕೂಡ ಬರಬಹುದು. 1 ಅಂಕ ಆಚೆ ಈಚೆ ಆಗಬಹುದು. ಬಟ್ ಈ ಪಾಠದಲ್ಲಿ ಅಥವಾ ಈ ಘಟಕದಲ್ಲಿ 2 ಪ್ರಶ್ನೆಗಳು ಅತ್ಯಂತ ಸುಲಭವಾದಂತ ಪ್ರಶ್ನೆಗಳು ಬರ್ತವೆ. ಸೊ ಆ ಪ್ರಶ್ನೆಗಳು ಯಾವ್ಯಾವ್ದು ಅನ್ನೋದನ್ನ ನೋಡೋಣ. ನೀವು ಕೂಡ ನನ್ನ ಜೊತೆ ಸಂಖ್ಯಾಶಾಸ್ತ್ರ ಘಟಕವನ್ನ ಓಪನ್ ಮಾಡ್ಕೊಳ್ಳಿ. ಸಂಖ್ಯಾಶಾಸ್ತ್ರ ಘಟಕದಲ್ಲಿ ಹೋದ್ಮೇಲೆ ನಿಮ್ಗೆ ಮೊದಲು 3 ವಿಷಯಗಳನ್ನ ಅಂದ್ರೆ 3 ಬೆಲೆಗಳನ್ನ ಕಂಡುಹಿಡಿಯುವಂತ ಲೆಕ್ಕಗಳು ಬರ್ತವೆ. ಯಾವ್ಯಾವ್ದು ಅಂದ್ರೆ, ಒಂದು ಬಹುಲಕವನ್ನ ಕಂಡುಹಿಡಿಯುವಂಥದ್ದು. ಬಹುಲಕವನ್ನು ಕಂಡುಹಿಡಿಯಿರಿ ಅಂತಾನೆ ಒಂದು ಲೆಕ್ಕ ಇರುತ್ತೆ. ನಿಮ್ಗೆ ಈ ರೀತಿ ಡೇಟಾ ಅಂದ್ರೆ ಕ್ಲಾಸ್ ಇಂಟರ್ವಲ್ ಅಥವಾ ದತ್ತಾಂಶವನ್ನ ಕೊಟ್ಟಿರ್ತಾರೆ. ಈ ದತ್ತಾಂಶವನ್ನ ಬಳಸ್ಕೊಂಡು ನೀವು ಬಹುಲಕವನ್ನ ಕಂಡುಹಿಡಿಬೇಕು. ಕೇವಲ ಬಹುಲಕವನ್ನು ಅಲ್ಲ, ಬಹುಲಕವನ್ನ ಕಂಡುಹಿಡಿಯೋದ್ರ ಜೊತೆಗೆ ಇನ್ನೂ 2 ಅಂಶಗಳಿದಾವೆ. ಒಂದನ್ನ ನಾವು ಸರಾಸರಿ ಅಂತ ಹೇಳ್ತೀವಿ. ಇಲ್ಲಿ ಸರಾಸರಿಯನ್ನು ಕಂಡುಹಿಡಿಯಿರಿ ಅನ್ನೋದಕ್ಕೆ ಇಲ್ಲೊಂದು ಲೆಕ್ಕ ನಾನು ನಿಮ್ಗೆ ತೋರಿಸಿದೀನಿ. ಕೇವಲ ಇದು ಸ್ಯಾಂಪಲ್, ಇದೇ ಲೆಕ್ಕ ಬರುತ್ತೆ ಅಂತ ಅನ್ಕೋಬೇಡಿ.
ಪುಸ್ತಕದಲ್ಲಿ ಇರುವಂತಹ ಈ ರೀತಿಯಾದಂತಹ ಲೆಕ್ಕಗಳನ್ನ ನೀವು ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ದತ್ತಾಂಶಗಳ ಬಹುಲಕವನ್ನ ಕಂಡುಹಿಡಿಯುವಂಥದ್ದು, ದತ್ತಾಂಶಗಳ ಸರಾಸರಿಯನ್ನ ಕಂಡುಹಿಡಿಯುವಂಥದ್ದು, ದತ್ತಾಂಶಗಳ ಮಧ್ಯಾಂಕವನ್ನ ಕಂಡುಹಿಡಿಯುವಂಥದ್ದು. ಸೊ ಈ ಮೂರು ಬೆಲೆಗಳನ್ನ ಕಂಡುಹಿಡಿಯುವಂತಹ ಲೆಕ್ಕಗಳಲ್ಲಿ ಒಂದು ಲೆಕ್ಕ ನಿಮಗೆ ಗ್ಯಾರಂಟಿ ಮೂರು ಅಂಕಗಳಿಗೆ ಬರುತ್ತೆ. ಚಿಕ್ಕ ಲೆಕ್ಕ ಆದ್ರೆ ಎರಡು ಅಂಕಗಳಿಗೂ ಕೂಡ ಬರಬಹುದು. ನಾನು ನಿಮ್ಗೆ ಮೊದಲೇ ಹೇಳಿದೀನಿ ಒಂದು ಅಂಕ ಆಚೆ ಈಚೆ ಆಗುತ್ತೆ ಅಂತ. ಸೊ ಮೂರು ಅಂಕಗಳಿಗೆ ಈ ಮೂರು ಲೆಕ್ಕಗಳನ್ನ ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ರಿ ಅಂದ್ರೆ, ಮೂರು ಅಂದ್ರೆ ಖಂಡಿತ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೂರೇ ಮೂರು ಲೆಕ್ಕ ಅಲ್ಲ, ಈ ಲೆಕ್ಕದಲ್ಲಿ ಬರುವಂತಹ ಸಂಖ್ಯೆಗಳನ್ನ ಚೇಂಜ್ ಮಾಡ್ಕೊಳ್ಳಿ, ಈ ಲೆಕ್ಕದ ಸಂದರ್ಭವನ್ನ ಚೇಂಜ್ ಮಾಡ್ಕೊಳ್ಳಿ, ಆದ್ರೆ ಮಧ್ಯಾಂಕವನ್ನು ಕಂಡುಹಿಡಿಯೋದು ಮಾತ್ರ ಫಿಕ್ಸ್ ಇರುತ್ತೆ. ಸರಾಸರಿಯನ್ನು ಕಂಡುಹಿಡಿಯೋದು ಫಿಕ್ಸ್ ಇರುತ್ತೆ. ಬಹುಲಕವನ್ನ ಕಂಡುಹಿಡಿಯೋದು ಫಿಕ್ಸ್, ಆದ್ರೆ ದತ್ತಾಂಶಗಳು ಮಾತ್ರ ಚೇಂಜ್. ಈ ರೀತಿಯಾಗಿ ಈ ಮೂರು ಲೆಕ್ಕಗಳಲ್ಲಿ ನಿಮ್ಗೆ ಖಂಡಿತ ಒಂದು ಲೆಕ್ಕ ಬಂದೇ ಬರುತ್ತೆ. ಸೊ ಮೂರು ಅಂಕದ ಮೂರು ಪ್ರಶ್ನೆಗಳನ್ನ ನಾವು ಚರ್ಚೆ ಮಾಡಿದೀವಿ, ಒಂಬತ್ತು ಅಂಕಗಳಿಗಾಯ್ತು. ಇನ್ನು ಕೊನೆಯ ಪ್ರಶ್ನೆ ಎಲ್ಲಿ ಬರುತ್ತಪ್ಪ ಅಂತ ನಿಮ್ಗೆ ಯೋಚನೆ ಬರ್ತಾ ಇರ್ಬೋದು. ಈಗಾಗಲೇ ನಾನು ನಿಮ್ಗೆ ಹೇಳಿದೀನಿ ಅದು ಕೂಡ ಸಂಖ್ಯಾಶಾಸ್ತ್ರದಲ್ಲೇ ಬರುತ್ತೆ. ಹಾಗಾದ್ರೆ ಸಂಖ್ಯಾಶಾಸ್ತ್ರದಲ್ಲಿ ಇನ್ನೂ ಇದೆಯಾ? ಖಂಡಿತ ಇದೆ. ಸಂಖ್ಯಾಶಾಸ್ತ್ರದಲ್ಲಿ ಇನ್ನೇನಿದೆ ಅಂದ್ರೆ, ದತ್ತಾಂಶಗಳಿಂದ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ, ದತ್ತಾಂಶಗಳಿಂದ ಓಜಿಯು ರಚಿಸಿ. ಇದು ಒಂದು ಗ್ರಾಫ್ ಹೇಗ್ ಮಾಡ್ತಿರಲ್ವಾ, ಅದೇ ರೀತಿಯಾದಂತಹ ಒಂದು ನಕ್ಷೆಯನ್ನ ಬರೆಯುವಂತಹ ಲೆಕ್ಕ ಆಗಿರ್ತದೆ. ಈ ಲೆಕ್ಕವು ಕೂಡ ನಿಮ್ಗೆ ಖಂಡಿತ ಖಂಡಿತ ಬರುತ್ತೆ. ಯಾಕೆ ಅಂದ್ರೆ, ನಾವು ಚಿತ್ರಗಳನ್ನ ಬರೆಯುವುದಕ್ಕೆ ನಮ್ಗೆ 12 ಅಂಕಗಳಿರುತ್ತೆ. ನೀವು ನಮ್ಮ SSLC ಬೋರ್ಡ್ ಇಂದ ಕೊಟ್ಟಿರುವಂತಹ ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ಅನ್ನ ಮಾಹಿತಿಯನ್ನ ಒಂದ್ಸಲ ಓದ್ಕೊಳ್ಳಿ, ಅದರಲ್ಲಿ 12 ಅಂಕಗಳು ಸ್ಕಿಲ್ ಅಥವಾ ಕೌಶಲಕ್ಕೆ ಅಂತ ಇದೆ. ಸೊ ಅದನ್ನ ನೀವು ಕಂಪ್ಲೀಟ್ ಆಗಿ ತಿಳ್ಕೊಂಡ್ರಿ ಅಂದ್ರೆ ಈ ಪ್ರಶ್ನೆ ಬಂದೇ ಬರುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಓಜಿ ಅನ್ನ ರಚಿಸಿ ಅನ್ನುವಂತ ಲೆಕ್ಕ ಮೂರು ಅಂಕಗಳಿಗೆ ಬರುತ್ತೆ. ಸೊ ಈ ಮೂರು ಅಂಕಗಳ ಒಂದು ಓಜಿ ಪ್ರಶ್ನೆಯನ್ನ ನಾವೀಗ ನಮ್ಮ ಲಿಸ್ಟ್ ಅಲ್ಲಿ ಸೇರಿಸ್ಕೊಂಡ್ವಿ ಅಂತ ಹೇಳಿದ್ರೆ, ಒಟ್ಟಿನಲ್ಲಿ ಮೂರು ಅಂಕದ ನಾಲ್ಕು ಪ್ರಶ್ನೆಗಳು ಪಕ್ಕಾ ಆಯ್ತು. ಇನ್ನೊಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳೋಣ ಯಾವ್ಯಾವ್ದು ಅನ್ನೋದನ್ನ ನಾವು. ಒಂದು, ವೃತ್ತಗಳಿಗೆ ಸಂಬಂಧಪಟ್ಟಂತಹ ಎರಡು ಪ್ರಮೇಯಗಳು. ಅದನ್ನ ಬಿಟ್ರೆ ರಚನೆಗಳಲ್ಲಿ ಸಮರೂಪ ತ್ರಿಭುಜಗಳನ್ನ ರಚಿಸುವಂತದ್ದು ಒಂದು ಲೆಕ್ಕ. ಅದನ್ನ ಬಿಟ್ರೆ ಮಧ್ಯಾಂಕ, ಸರಾಸರಿ, ಬಹುಲಕ, ಈ ಮೂರರಲ್ಲಿ ಒಂದನ್ನ ಕಂಡುಹಿಡಿಯುವಂತ ಒಂದು ಲೆಕ್ಕ. ಕೊನೆಯದಾಗಿ ಓಜೀವ್ ರಚನೆ ಒಂದು ಲೆಕ್ಕ. ಸೊ ನಾಲ್ಕು ಪ್ರಶ್ನೆಗಳು ಗ್ಯಾರಂಟಿ ಪ್ರಶ್ನೆಗಳು. ದತ್ತಾಂಶ ಕೇವಲ ಅಂಕಿ ಅಂಶ ಚೇಂಜ್ ಆಗುತ್ತೆ, ಪ್ರಶ್ನೆ ಅದೇ ಆಗಿರ್ತದೆ. ಸೊ ಇಷ್ಟೊಂದು ಮಾಹಿತಿ ಕೊಟ್ಟ ಮೇಲೆ ನಿಮ್ಗೆ ಆತ್ಮವಿಶ್ವಾಸ ಬಂದಿರಬಹುದು, ಈ ಪ್ರಶ್ನೆಗಳನ್ನ ನಾನು ಸರಿಯಾಗಿ ಕಲಿತೆ ಅಂದ್ರೆ ನಾನು ಗ್ಯಾರಂಟಿ ಪಾಸ್ ಆಗ್ತೀನಿ ಅನ್ನೋ ಸುಮಾರು ಜನ ನಮ್ಮ ಮಕ್ಕಳು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಮಕ್ಕಳೇ, ಅಷ್ಟೊಂದು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. 5 ಅಂಕದ ಒಂದು ಹೊಸ ಪ್ರಶ್ನೆಯನ್ನ ಸೇರಿಸಿದ್ದಾರೆ ಅಂದ ತಕ್ಷಣ ಪೂರ್ತಿ ಪ್ರಶ್ನೆ ಪತ್ರಿಕೆ ಬೇರೆ ತರನೇ ಇರುತ್ತೆ, ಕಷ್ಟದ ಪ್ರಶ್ನೆಗಳಿರ್ತವೆ. ಖಂಡಿತ ಹಾಗನ್ಕೋಬೇಡಿ. ಹೋದ ವರ್ಷ ಏನ್ ಪ್ರಶ್ನೆ ಪತ್ರಿಕೆ ಇತ್ತೋ ಪ್ರಶ್ನೆ ಪತ್ರಿಕೆ ಹಾಗೆ ಇರ್ತದೆ. ಒಂದು 5 ಅಂಕದ ಪ್ರಶ್ನೆ ಹೊಸದಾಗಿ ಬರುತ್ತೆ. ನೀವು ಕೇವಲ ಪಾಸ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡು ಕರೆಸ್ಪಾಂಡೆನ್ಸ್ ಅಲ್ಲಿ ಪರೀಕ್ಷೆ ಬರೆಯುವಂತ ಮಕ್ಕಳಾಗಿದ್ರೆ 5 ಅಂಕದ ಪ್ರಶ್ನೆ ನಿಮ್ಗೆ ಮಾಡಕ್ ಬಂದ್ರೆ ಮಾಡಿ, ಮಾಡಕ್ ಬರ್ಲಿಲ್ಲ ಅಂದ್ರೆ ನೀವು ಪಾಸ್ ಆಗೋದಿಕ್ಕೆ ನಿಮ್ಗೆ ಏನು ಪ್ರಶ್ನೆ ಪತ್ರಿಕೆಯಲ್ಲಿ ತೊಂದರೆ ಆಗೋದಿಲ್ಲ. ಯಾಕೆಂದ್ರೆ ಈಗಾಗಲೇ ನಾನು 3 ಅಂಕದ 4 ಪ್ರಶ್ನೆಗಳನ್ನ ಹೇಳಿದೀನಿ. ಹಿಂದಿನ ವಿಡಿಯೋ ನೀವು ನೋಡಿದ್ರಿ ಅಂದ್ರೆ 2 ಅಂಕದ 4 ಪ್ರಶ್ನೆಗಳನ್ನ ಹೇಳಿದೀನಿ. ಇಲ್ಲೇ ನೀವು ಜನರಲ್ ಆಗಿ ಕೂಡಿಸ್ಕೊಂಡ್ರಿ ಅಂದ್ರೆ 2 ಅಂಕದ 4 ಪ್ರಶ್ನೆಗಳು ಅಂದ್ರೆ 8 ಅಂಕಗಳು ನಿಮ್ಗೆ ಸಿಗ್ತವೆ. 3 ಅಂಕದ 4 ಪ್ರಶ್ನೆಗಳು ಈ ವಿಡಿಯೋದಲ್ಲಿ ನೀವು ನೋಡದಂಗೆ 12 ಅಂಕಗಳು ಸಿಗ್ತವೆ. ಒಟ್ಟಿನಲ್ಲಿ ನಿಮಗಿಲ್ಲಿ 20 ಅಂಕಗಳು ಆಯ್ತು. ಸೊ 20 ಅಂಕಗಳು ನೀವು ತೆಗೆದ್ಮೇಲೆ ನೀವಿನ್ ಕಷ್ಟ ಪಡಬೇಕಾಗಿರೋದು ಕೇವಲ 8 ಅಂಕಗಳಿಗೆ. ಆ 8 ಅಂಕಗಳಲ್ಲಿಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ 4 ಅಂಕದ ಎಷ್ಟು ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಗ್ಯಾರಂಟಿ ಬರಬಹುದು ಅನ್ನೋದನ್ನ ಇದೇ ತರ ಕ್ಲೂ ಕೊಡ್ತೀನಿ. ಅಲ್ಲೂ ಕೂಡ ನೀವು ಪ್ರಯತ್ನ ಪಟ್ರೆ 8 ಅಂಕಗಳನ್ನ ತೆಗಿಬಹುದು. ಒಟ್ಟಾರೆ ನಮ್ಮ ಕರ್ನಾಟಕದ ಎಲ್ಲಾ ಮಕ್ಕಳು ಕೂಡ ಪಾಸ್ ಆಗ್ಲಿ ಅಂತ ನನ್ಗೆ ಆಸೆ. ಹಾಗೂ ನಿಮ್ಗೆ ಇನ್ನೂ ಪರೀಕ್ಷೆ ಬಗ್ಗೆ ಭಯ, ಪ್ರಶ್ನೆ ಪತ್ರಿಕೆ ಬಗ್ಗೆ ಭಯ, ಏನಾದ್ರೂ ಗಣಿತ ವಿಷಯದ ಬಗ್ಗೆ ಭಯ ಇದ್ರೆ ಖಂಡಿತ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ನಾನು ಆದಷ್ಟು ನಿಮ್ಮ ಡೌಟ್ಗಳನ್ನ ನಿಮ್ಮ ಗೊಂದಲಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೇನೆ. ಪರೀಕ್ಷೆ ಬರೆಯುವವರೆಗೂ ನಾನು ನಿಮ್ ಜೊತೆಗಿರ್ತೀನಿ. ಪರೀಕ್ಷೆ ಹಿಂದಿನ ದಿನವೂ ಕೂಡ ನಾನು ನಿಮ್ಗೆ ಮುಖ್ಯವಾದಂತಹ
ಪ್ರಶ್ನೆಗಳು ಮತ್ತೆ ಪರೀಕ್ಷೆ ತಯಾರಿ ಆತ್ಮವಿಶ್ವಾಸ ತರುವಂತಹ ಅಂಶಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ನಾನು ಕೂಡ ನಿಮ್ಮ ಶಿಕ್ಷಕಿ ಅಂತ ಭಾವಿಸಿ ನನ್ನೊಂದಿಗೆ ನಿಮ್ಮ ಎಲ್ಲಾ ಡೌಟ್ಗಳನ್ನ ನೀವು ಶೇರ್ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಾನೆ ನಾನು ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.